ಸರ್ಕಾರ್ ಜಮೀರ್ ಅಹ್ಮದ್ ಖಾನ್ ಅವರ ನಿವಾಸ ಹಾಗೂ ಟ್ರಾವೆಲ್ ಸಂಸ್ಥೆ ಮೇಲೆ ದೆಹಲಿಯ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸಿದರು. ದೆಹಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜಮೀರ್ ಅವರ ಬೇನಾಮಿ ವಹಿವಾಟು ಸಂಬಂಧ ತನಿಖೆ ಕೈಗೊಂಡಿದೆ. ಈ ಹಿಂದೆ ಐಎಂಎ ಸಂಸ್ಥೆ ಜೊತೆಗಿನ ಭೂ ವ್ಯವಹಾರ ಇಡೀ ಜಾಡಿಗೆ ಸಿಲುಕುವಂತೆ ಮಾಡಿದೆ ಎನ್ನಲಾಗುತ್ತಿದೆ. ಒಂದು ವೇಳೆ ಅಕ್ರಮ ಆಸ್ತಿ ಗಳಿಸಿರುವುದು ಸಾಬೀತಾದಲ್ಲಿ ಪ್ರಕರಣವನ್ನು ಭ್ರಷ್ಟಾಚಾರ ನಿಗ್ರಹ ದಳದ ತನಿಖೆಗೆ ವಹಿಸಬಹುದು. ಬೇನಾಮಿ ವಹಿವಾಟಿಗೆ ಸಂಬಂಧಿಸಿದಂತೆ ದಾಖಲೆ ಲಭ್ಯವಾದಲ್ಲಿ ಜಮೀರ್ ಅವರನ್ನು ಬಂಧಿಸಿದರೂ ಅಚ್ಚರಿ ಪಡಬೇಕಿಲ್ಲ. ಇಂತಹ ಅನುಮಾನಕ್ಕೆ ಸ್ವತಃ ಜಮೀರ್ ಅವರೇ ಘೋಷಿಸಿದಂತೆ 2006 ರಿಂದ 2020ರ ಅವಧಿಯಲ್ಲಿನ ಆಸ್ತಿ ಸಾಕಷ್ಟು ಅನುಮಾನ ಹುಟ್ಟುಹಾಕಿದೆ. ಕಂಟೋನ್ಮೆಂಟ್ ಬಳಿಯ 33,000 ಚದರ ಅಡಿ ವಿಲಾಸಿ ಬಂಗಲೆಯ ಮೊತ್ತವೇ ಬರೋಬ್ಬರಿ 50 ಕೋಟಿ ಇರಬಹುದು. ಜಮೀರ್ ರಾಜವೈಭೋಗದ ಬಂಗಲೆಯ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. 2006ರಲ್ಲಿ ಒಂದು ವಾಹನ ಹೊಂದಿದ ಅವರು ಮರ್ಸಿಡಿಸ್ ಬೆನ್ಸ್, ಫಾರ್ಚುನರ್, ಹೋಂಡಾ, ಮಾರುತಿ ಸ್ವಿಫ್ಟ್ ಸೇರಿದಂತೆ ಸುಮಾರು 11 ಐಷಾರಾಮಿ ಕಾರುಗಳ ಒಡೆಯ. ನ್ಯಾಷನಲ್ ಟ್ರಾವೆಲ್ ಸಂಸ್ಥೆಯಡಿ ಮಲ್ಟಿ ಎಕ್ಸೆಲ್ ಬಸ್, ಈಚರ್ ಸೇರಿದಂತೆ ಒಟ್ಟು 25 ವಾಹನ ಇರುವುದಾಗಿ ಅಫಿಡೆವಿಟ್ ಸಲ್ಲಿಸಿದ್ದು 2019-20 ಸಾಲಿನಲ್ಲಿ 1 ಕೋಟಿ ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೆ. ಮನೆ ವಿಚಾರ ಬಂದಿದ್ರು, ಮನೆ ಯಾವಾಗ ಪರ್ಚೇಸ್ ಮಾಡಿದ್ರಿ, ಕನ್ಸ್ಟ್ರಕ್ಷನ್ ಯಾವಾಗ ಮಾಡಿದ್ದೀರಾ, ಅದರ ಅಕೌಂಟ್ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಎಲ್ಲ ಮಾಹಿತಿ ಅವ್ರು ಕೊಟ್ಟಿದ್ದೀನಿ, ಎಲ್ಲ ವೈಟ್ ಅಮೌಂಟ್ ಅಲ್ಲೇ ಕೊಟ್ಟಿರೋದು ನಾನು. ಎಲ್ಲ ವೈಟ್ ಅಮೌಂಟ್ ಅವ್ರು ಕೊಟ್ಟು ಅವ್ರಿಗೆಲ್ಲ ಮಾಹಿತಿ ಕೊಟ್ಟಾದ್ಮೇಲೆ ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟೈತೆ ಅಂತ ಕೇಳಿದ್ರು. ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಡೀಟೇಲ್ ಕೊಟ್ಟು ಅವ್ರಿಗೆ, ಅವರೆಲ್ಲ ಬ್ಯಾಂಕಿಂದ ತೆಗ್ದು ನಮ್ಮ ಬ್ಯಾಂಕಿಂದ ಎಲ್ಲ ಅಕೌಂಟ್ ಸಬ್ಮಿಟ್ ಆದಮೇಲೆ ಅವ್ರು ಸಬ್ಮಿಟ್ ಸಮಾಧಾನ ಆಗಿಬಿಟ್ಟು ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ನಾವು ಕರೆದ್ರೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು. ಅವರು ಘೋಷಿಸಿದಂತೆ 33 ಕೋಟಿ ಆಸ್ತಿ ಹೊಂದಿದ್ದು 22 ಕೋಟಿ ಸಾಲ ಇದೆ ಎಂದು ಆಸ್ತಿ ವಿವರ ಸಲ್ಲಿಸಿದ್ದಾರೆ. ಇಡೀ ದಾಳಿ ಸಂಬಂಧ ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿದ್ದು ಇದೊಂದು ರಾಜಕೀಯ ಪ್ರೇರಿತ ದಾಳಿ ಎಂದು ದೂರಿದ್ದು ಬಿಜೆಪಿಯವರೆಲ್ಲ ಸತ್ಯವಂತರೇ ಎಂದು ಪ್ರಶ್ನಿಸಿದ್ದಾರೆ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.